ನಮಸ್ಕಾರ, ಹರ್ಷ ಅಂತ. ಎಸ್, ಅಣ್ಣ ಅವ್ರ ಫ್ಯಾಮಿಲಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ರಾಜ್ಕುಮಾರ್ ಅವ್ರ ಫ್ಯಾಮಿಲಿ. ರಾಜ್ಕುಮಾರ್ ಅವ್ರ ಫ್ಯಾಮಿಲಿಯಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ರು ಇಂಡಸ್ಟ್ರಿಗೆ, ವರ್ಕ್ ಮಾಡ್ತಾ ಇದಾರೆ, ಮುಂದಕ್ಕೆ ಮಾಡ್ತಾರೆ ಅನ್ನೋದೇ ಈ ವಿಡಿಯೋ. ಬನ್ನಿ ಮತ್ತೆ ಶುರು ಮಾಡೋಣ. ರಾಜ್ಕುಮಾರ್ ಅವರು ಸುಮಾರು ಮೋರ್ ದೆನ್ 200 ಕನ್ನಡ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಬರೀ ಕನ್ನಡ ಮೂವೀಸ್ ಮಾಡಿದ್ದಾರೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲೂ ಅವರು ಮೂವೀಸ್ ಆಕ್ಟ್ ಮಾಡಿಲ್ಲ. ರಾಜ್ಕುಮಾರ್ ಅವರು ಕನ್ನಡ ಮೂವೀಸ್ಗೆ ಆಕ್ಟ್ ಮಾಡಿದ್ದಾರೆ. ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಯಾಕಂದ್ರೆ ರಾಜ್ಕುಮಾರ್ ಅವ್ರು ಯಾರು ಅಂತ ಇಡೀ ಕನ್ನಡ ಅಂತ ಎಲ್ಲರಿಗೂ ಗೊತ್ತು. ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ರಾಜ್ಕುಮಾರ್ ಅವರು ಮದುವೆ ಆಗಿರೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಪಾರ್ವತಮ್ಮ ರಾಜ್ಕುಮಾರ್ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆಯಾ ಇಂಡಸ್ಟ್ರಿಗೆ, ಅವ್ರು ಯಾವ ಫಿಲಮಲ್ಲಿ ಆಕ್ಟ್ ಮಾಡಿಲ್ಲ, ಅವರು ಯಾವುದ್ರಲ್ಲೂ ಇಲ್ಲ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಭಾರತಮ್ಮ ರಾಜ್ಕುಮಾರ್ ಅವರು ಕೂಡ ಫಿಲಿಮ್ ಅಲ್ಲಿ ಒಂದು ಅವ್ರ ಕಾಂಟ್ರಿಬ್ಯೂಷನ್ ಇತ್ತು. ಅವರು ಪ್ರೊಡ್ಯೂಸರ್ ಆಗಿ ಆ ಇಂಡಸ್ಟ್ರಿಯಲ್ಲಿ ಇದ್ದು ಮಾತು ಕೇಳ್ಪಟ್ಟಿರೋ ಪ್ರಕಾರ ರಾಜ್ಕುಮಾರ್ ಅವರು ಸ್ಟಾರು, ನಟ ಆಗಿ ಅಂತಂದ್ರೆ ಒಂದು ದೊಡ್ಡ ಸ್ಟಾರ್ ಆಗಿತ್ತು. ಬಟ್ ಆರ್ಥಿಕವಾಗಿ ಅಂದ್ರೆ ವೆಲ್ತ್, ದುಡ್ಡು, ಸಂಪಾದನೆ ಇದ್ಯಾವುದು ಇರಲಿಲ್ಲ ರಾಜ್ಕುಮಾರ್ ಅವ್ರಿಗೆ ಅಂತ ಇತ್ತು. ಯಾಕಂದ್ರೆ ಅವರು ಇನಿಷಿಯಲ್ ಡೇಸು ಚೆನ್ನಾಗಿ ಇಟ್ಟಾಗ ಸ್ಟಾರ್ ಆದ್ಮೇಲೂ ಈ ದುಡ್ಡಿರಲಿಲ್ಲ ಅನ್ನತ್ರ ಅಂತ ಇತ್ತು. ಈ ಫಾರ್ ಎಕ್ಸಾಂಪಲ್ ಎಲ್ಲ ನಡೆದಿರೋದೇ ಇದು. ರಾಜ್ಕುಮಾರ್ ಅವರ ಒಂದು ದೊಡ್ಡ ಮೂವಿನೇ ಮಾಡಿದ್ದಾರೆ, ಮೂವಿ ಚೆನ್ನಾಗಿತ್ತು, ರಿಲೀಸು ಆಯಿತು. ರಾಜ್ಕುಮಾರ್ ಅವ್ರಿಗೆ ಇನಿಷಿಯಲಿ ಅಡ್ವಾನ್ಸ್ ಅಂತ ಕೊಡುವಂತೆ, ಅಡ್ವಾನ್ಸ್ ಅಂತ ಕೊಟ್ಟಾದ್ಮೇಲೆ ಮೂವಿ ರಿಲೀಸ್ ಆದಮೇಲೆ ಬಾಕ್ಸ್ ಆಫೀಸ್ ನೋಡ್ಕೊಂಡು ನಾವು ಮುಂದೆ ನಿಮಗೆ ಪೇಮೆಂಟ್ ಸೆಟಲ್ ಮಾಡ್ತೀವಿ ಅಂತ ಹೇಳಿದ್ರು ಅಂತೆ. ಸೊ ರಾಜ್ಕುಮಾರ್ ಅವರು ಹೋಗಿ ಪೇಮೆಂಟ್ ಎಲ್ಲ ಕೇಳಕ್ ಹೋದಾಗ ಅವ್ರು ಹೇಳ್ತಾ ಇದ್ರಂತೆ, ಅಯ್ಯೋ ರಾಜ್ಕುಮಾರ್ ಅವರೇ, ಜನ ಯಾಕೋ ಟೇಟು ಬರೋದಿಲ್ಲ ಯಾಕಂದ್ರೆ ಫಿಲಮ್ ನೋಡೋಕೆ ಅಂತ ಹೇಳ್ತಾ ಇದ್ರಂತೆ. ಸೊ ರಾಜ್ಕುಮಾರ್ ಅವರು ಮತ್ತೆ ನಾನೆಲ್ಲಿ ಬಂದ್ಬಿಟ್ಟು ಇವ್ರ ಹತ್ರ ಮತ್ತೆ ದುಡ್ಡು ಕೇಳಕ್ಕೆ ಹೆಂಗಾಗುತ್ತೆ, ಫಿಲಿಮ್ ಫ್ಲಾಪು ಅಂತ ರಾಜ್ಕುಮಾರ್ ಅನ್ಕೊಂಡು ಬಂದ್ಬಿಡೋಣ ಅಂತ. ಯಾಕಂದ್ರೆ ರಾಜ್ಕುಮಾರ್ ಮನ್ಸ್ ಹಂಗಿತ್ತು ಬೇರೆಯವ್ರಿಗೆ ನೋವು ಮಾಡಬಾರ್ದು ಅಂತ, ಬಂದ್ಬಿಡೋಣ ಅಂತೆ. ಇದು ಸ್ವಲ್ಪ ದಿನ ಎಷ್ಟೋ ಮೂವೀಸ್ ಅಲ್ಲಿ ರಾಜ್ಕುಮಾರ್ ಅವ್ರಿಗೆ ಇದೇ ತರ ಮೋಸ ಆಗ್ತಾ ಬಂತಂತೆ. ಆಮೇಲೆ ತುಂಬಾ ಏನು ಅಂದ್ರೆ ರಾಜ್ಕುಮಾರ್ ಅವರು ಇವ್ರ ಮೂವೀಸ್ ಅಲ್ಲಿ ಆಕ್ಟ್ ಮಾಡಬೇಕು, ನಮ್ಮ ಮೂವಿಯಲ್ಲೇ ಇರ್ಬೇಕು, ಅವರು ಬೇರೆ ಮೂವಿಗೆ ಹೋಗ್ಬಾರ್ದು ಅಂತಲೂ ಕನ್ನಡಿಗಳಿತ್ತಂತೆ. ಅದೆಲ್ಲ ಆಯ್ತು. ನೆಕ್ಸ್ಟು ಇದರಿಂದ ಭಾರತಮ್ಮ ರಾಜ್ಕುಮಾರ್ಗೆ ಗೊತ್ತಾಯ್ತು ನಿಜವಾದ ರಾಜ್ಕುಮಾರ್ ಅಂದ್ರೆ ಏನು ಅಂತ. ಭಾರತಮ್ಮ ರಾಜ್ಕುಮಾರಿಗೆ ಗೊತ್ತಾಗಿ ಅವರ ನಾವೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಅವತ್ತು ಸ್ಟಾರ್ಟ್ ಮಾಡೋದಕ್ಕೆ ರಾಜ್ಕುಮಾರ್ ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿರೋದು, ಇಷ್ಟು ಚೆನ್ನಾಗಿರೋದು ಫ್ಯಾಮಿಲಿ ಪೂರ. ಯಾಕಂದ್ರೆ ರಾಜ್ಕುಮಾರ್ ಅವರು ದೊಡ್ಡ ನಟ ಆಗಿರ್ಬೋದಿತ್ತು, ಬಟ್ ಈ ಥರ ಫ್ಯಾಮಿಲಿ ಬೆಳೆಯುತ್ತಾ ಇರಲಿಲ್ಲ. ಅದು ಏನೇ ಇದು ಭಾರತಮ್ಮ ಅವರಿಗೆ ಕಳಿಸೋಗುತ್ತೆ. ಇದರಿಂದ ಭಾರತಮ್ಮ ಅವ್ರು ಕೂಡ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಭಾರತಮ್ಮ ಅವ್ರ ಕಡೆಯಿಂದ ಯಾರ್ಯಾರು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಬಂದ್ಬಿಟ್ಟು ನಮ್ಮ ಚಿನ್ನೇಗೌಡರು. ಚಿನ್ನೇಗೌಡರಿಗೂ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಫಿಲಿಮ್ ಚೇಂಬರ್ ಅವರು ಪ್ರೆಸಿಡೆಂಟ್. ನಮ್ಮ ಚಿನ್ನೇಗೌಡರು ಅವರು ಕೂಡ ಕೆಲವು ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಹಾಗೂ ಕೆಲವು ಮೂವೀಸ್ಗೆ ಅವರು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಚಿನ್ನೇಗೌಡರು ಇಬ್ಬರು ಗಂಡ್ಮಕ್ಳು. ಮೊದಲನೇ ವಿಜಯರಾಘವೇಂದ್ರ. ವಿಜಯರಾಘವೇಂದ್ರ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಚಿನ್ನಾರಿ ಮುತ್ತ ಅಂತ ಒಂದು ಚಿಕ್ಕ ವಯಸ್ಸಲ್ಲಿ ಮೂವಿ ಮಾಡಿದ್ರು. ಆನಂತರ ನಿನಗಾಗಿ ಅಂತ ಒಂದು, ಅದು ಯಂಗ್ ಏಜಿಗೆ ಬಂದಾಗ, ಒಂದು ಯೂತ್ ಏಜಿಗೆ ಬಂದಾಗ ನಿನಗಾಗಿ ಅಂತ ಒಂದು ಫಿಲಮ್ ಮಾಡಿದ್ರು. ಈಗ ರೀಸೆಂಟಾಗಿ 2013 ಬಿಗ್ ಬಾಸ್ Season 1 ವಿನ್ನರ್ ಕೂಡ ವಿಜಯರಾಘವೇಂದ್ರ ಅವರು. ಈ ಥರ ವಿಜಯರಾಘವೇಂದ್ರವರು ಸಾಕಷ್ಟು ಮೂವೀಸ್ ಮಾಡ್ಕೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅವರ ಎಲ್ಡರ್ನೇ ಮಗ ಬಂದ್ಬಿಟ್ಟು ನಮ್ಮ ಶ್ರೀಮುರಳಿ ಅವರು. ಶ್ರೀಮುರಳಿ ಅವರು ಚೈಲ್ಡ್ಹುಡ್ ಮೂವೀಸ್ ಯಾವುದು ನಾನು ಅನ್ಕೊಂಡಂಗೆ ಯಾವುದು ಮಾಡಿಲ್ಲ ಅನ್ಕೊತೀನಿ. ಅವರ ಸ್ಟಾರ್ಟಿಂಗ್ ಫಿಲಿಮೇ, ಫಸ್ಟ್ ಮೂವಿನೇ ಚಂದ್ರ ಚಕ್ಕೋರಿ ಮೂವಿ. ಗ್ರ್ಯಾಂಡ್ ಇಟ್ಟು ಸಖತ್ ಇಟ್ ಆಗಂತ ಮೂವಿ ಅಂದರೆ ಚಂದ್ರ ಚಕ್ಕೋರಿ. ಆ ಸಾಂಗ್ ಕೂಡ ಕುಹುಕ್ಕು ಹುಕ್ಕು ಹೋಗಿಲ್ಲ ಅಂತ ಎಲ್ಲ ಬಂತು ಸಾಂಗ್. ಆ ಟೈಮಲ್ಲಿ ಎಲ್ಲರ ಬದಲು ಆ ಸಾಂಗ್ ಇತ್ತು. ನಾನು ಇನ್ನೂ ಚಿಕ್ಕ ಹುಡುಗ, ಆ ಟೈಮಲ್ಲೆಲ್ಲ ಸಖತ್ ಫೇಮಸ್ ಆಗಿತ್ತು ಆ ಸಾಂಗ್ ಎಲ್ಲ. ಬಟ್ ಅದಾದ್ಮೇಲೆ ಯಾವುದು ಅಂತ ಬ್ರೇಕ್ ಮೂವಿ ಅಂತ ನಮ್ಮ ಶ್ರೀಮುರಳಿ ಅವ್ರಿಗೆ ಬಂದಿರಲಿಲ್ಲ. ಬಂದಿದ್ದೆ ಒಂದು ಮೂವಿ, ಇವತ್ತೇನೆಲ್ಲ KGF ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಫಸ್ಟ್ ಮೂವಿ ಉಗ್ಗಮ್, ಆ ಉಗ್ಗಮ್ ಅಲ್ಲಿ ನಮ್ಮ ಶ್ರೀಮುರಳಿ ಅವ್ರು ಆಕ್ಟ್ ಮಾಡಿದ್ದು.
ಅದು ಸೂಪರ್ ಹಿಟ್ ಮೂವಿ ಆಗಿ ಅದಾದ ನಂತರ ಗತಾವರ ಮಫ್ತಿ ಆಮೇಲೆ ನೆಕ್ಸ್ಟ್ ಭರಾಟೆ ಉಗ್ಗಮ್ ವಿರಮ್ ಅಂತ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಮಾಡ್ತಾ ಇದಾರೆ. ಇದರ ನಮ್ಮ ಶ್ರೀಮುಳ್ಳರು ಬಂದಿದ್ದು ಮತ್ತೆ ಬ್ಯಾಕ್ ಟು ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೆ ರಾಜ್ಕುಮಾರ್ ಅವರ ಮಕ್ಕಳಿಗೆಲ್ಲ ಬರೋಣ. ರಾಜ್ಕುಮಾರ್ ಅವ್ರಿಗೆ 5 ಜನ ಮಕ್ಕಳು ಟೋಟಲು, 3 ಜನ ಗಂಡ್ಮಕ್ಳು, 2 ಹೆಣ್ಮಕ್ಳು. ಗಂಡ್ಮಕ್ಳಲ್ಲಿ ಮೊದಲನೇ ಅವರು ನಮ್ಮ ಶಿವರಾಜ್ಕುಮಾರ್ ಅವರು, ಶಿವಣ್ಣ ನಾವೆಲ್ಲ ಕರೆಯೋದು. ಶಿವರಾಜ್ಕುಮಾರ್ ಅವರು 100 ಮೂವೀಸ್ ಆಕ್ಟ್ ಮಾಡಿದ್ದಾರೆ. ಜೋಗಿ ಆಗಿರ್ಬೋದು, ಹೋಮ್ ಆಗಿರ್ಬೋದು, ರೀಸೆಂಟ್ ಆಗಿ ಟಗರು ಕೂಡ ಅವ್ರದೆ. ಅಂಡ್ ಅವ್ರ ಬಗ್ಗೆ ಏನ್ ಜಾಸ್ತಿ ಹೇಳಕ್ ಹೋಗಲ್ಲ, ಸಾಕು. ಶಿವರಾಜ್ಕುಮಾರ್ ಅವರು ಮದುವೆ ಆಗಿರೋದು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ. ಫಸ್ಟ್ ಗೀತಾ ಅವ್ರ ಶಿವರಾಜ್ಕುಮಾರ್ ಅವರ ಫ್ಯಾಮಿಲಿಯಿಂದ ಯಾರ್ಯಾರು ಇಂಡಸ್ಟ್ರಿಯಲ್ಲಿದ್ದಾರೆ ಅಂತ ಹೇಳ್ಬಿಡ್ತೇನೆ. ಗೀತಾ ಶಿವರಾಜ್ಕುಮಾರ್ ಅವರು ಬೇರೆ ಯಾರು ಅಲ್ಲ, ಎಕ್ಸ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್ ಬಂಗಾರಪ್ಪ ಅವರ ಮಗಳು. ಇವ್ರಿಗೆ ಬ್ರದರ್ಸ್ ಇದ್ದಾರೆ, ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪ ಅಂತ. ಕುಮಾರ್ ಬಂಗಾರಪ್ಪ ಅವರು ಸಾಂಗ್ ನೀವೆಲ್ಲ ಕೇಳಿರ್ತೀರ ನನ್ ಪ್ರಕಾರ, ಯಾಕಂದ್ರೆ ಅಷ್ಟು ಫೇಮಸ್ ಸಾಂಗ್ ಒಂದಿದೆ ಅಶ್ವಮೇಧ ಅಂತ ಒಂದು ಮೂವಿಯಿಂದ. ಅಶ್ವಮೇಧ ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ಅಂತ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ನಮ್ಮ ಮುಗಿದು ಬಂಗಾರಪ್ಪ ಅವ್ರದ್ದೆ. ಆ ಮೂವಿ ಇನ್ನು ಸಾಕಷ್ಟು ಮೂವಿ ಅಲ್ಲಿ ಮಾಡಿದ್ದಾರೆ. ರೀಸೆಂಟ್ ಆಗಿ ದರ್ಶನ್ ಅವರ ಚಕ್ರವರ್ತಿ ಫಿಲಿಮ್ ಅಲ್ಲಿ ಶೆಟ್ಟಿ ಅಂತ ಕ್ಯಾರೆಕ್ಟರ್ ಇರೋದು. ದರ್ಶನ್ ಅವ್ರಿಗೆ ಆತ್ಮೀಯ ಆಗ್ತಾರೆ ಅವರು ಫಾರಿನ್ ಹೋದಾಗ. ಈ ತರ ಸಾಕಷ್ಟು ಮೂವೀಸ್ ಎಲ್ಲ ಮಾಡಿದ್ದಾರೆ ನಮ್ಮ ಮಧು ಕುಮಾರ್ ಬಂಗಾರಪ್ಪ ಅವರು. ಮಧು ಬಂಗಾರಪ್ಪ ಅವರು ಅವರು ಒಂದು 2-3 ಮೂವಿ ಮಾಡಿದ್ದಾರೆ. ಬಟ್ ನಾನು ನೋಡಿದ್ದು ಒಂದು ಮೂವಿ ಬಂದ್ಬಿಟ್ಟು ಉಪೇಂದ್ರ ಅವ್ರದ್ದು ಗೋಕರ್ಣ ಮೂವಿ. ಗೋಕರ್ಣ ಮೂವಿಯಲ್ಲಿ ಮಧು ಬಂಗಾರಪ್ಪ ಅವ್ರು ಬಂದ್ಬಿಟ್ಟು ಉಪೇಂದ್ರ ಅವರ ಕ್ಲೋಸ್ ಫ್ರೆಂಡ್ ಕ್ಯಾರೆಕ್ಟರ್, ಅವ್ರು ವಿಲನ್ ಅವರ ಮಗ. ಆಯ್ತಾ, ಸಾಕಷ್ಟು ಒಂದು 2-3 ಮೂವಿ ಮಾಡಿದ್ದಾರೆ ನಮ್ಮ ಮಧು ಬಂಗಾರಪ್ಪ ಅವರು ಕೂಡ. ಹಾಗಾದ್ರೆ ಶಿವಣ್ಣ ಅವ್ರಿಗೆ ಯಾರು ಮಕ್ಕಳಿಲ್ವಾ, ಇದಾರ್ರಿ ಯಾಕಿಲ್ಲ, 2 ಹೆಣ್ಮಕ್ಳಿದ್ದಾರೆ ಬಟ್ ಅವ್ರು ಯಾರು ಇಂಡಸ್ಟ್ರಿಲಿ ಇದ್ದಾರೆ ಅಂತ ಎಲ್ಲ ಮೊದಲನೇ ಮಕ್ಕಳು ಆಗ್ಲಿ ಮದ್ವೆ ಆಗಿದೆ. 2ನೇ ಮಗಳು ಇಂಡಸ್ಟ್ರಿಲಿದ್ದಾರೆ. ನಿಮ್ಗೆಲ್ಲ ಗೊತ್ತೋ ಗೊತ್ತಿಲ್ವೋ, ಅಂಡಮಾನ್ ಅಂತ ಒಂದು ಶಿವರಾಜ್ಕುಮಾರ್ ಅವರ ಮೂವಿ ಇತ್ತು. ಆ ಅಂಡಮಾನ್ ಮೂವಿಯಲ್ಲಿ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಂತ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಅಲ್ಲಿ ಶಿವರಾಜ್ಕುಮಾರ್ ಮಗಳೇ, ಆ ಫಿಲಮ್ ಪೂರ ಶಿವರಾಜ್ಕುಮಾರ್ ಅವರು ಮಗಳು ಪಾಟು ಅವರ ನಿಜವಾದ ಮಗಳೇ ಮಾಡಿರೋದು. ಅವರು ನಿವೇದಿತ ಶಿವರಾಜ್ಕುಮಾರ್ ಅವರು. ನಿವೇದಿತ ಅವರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಕಲ್ ಸ್ಟುಡಿಯೋಸ್ ಅವ್ರದ್ದು ಒಂದು 8 ಭೂಮಿಯೋ ಅಂತ ಒಂದು ವೆಬ್ ಸೀರೀಸ್ ಇದೆ. ಅದಕ್ಕೆ ಪ್ರೊಡ್ಯೂಸರು ನಮ್ಮ ನಿವೇದಿತ ಶಿವರಾಜ್ಕುಮಾರ್ ಅವರು. ಇವರು ಕೂಡ ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗ್ಬೋದು ಅಂತ ಹೇಳ್ತೀನಿ. ಹಾಗೆ ಬಂದು ರಾಜ್ಕುಮಾರ್ ಅವರು, ರಾಜ್ಕುಮಾರ್ ಅವರ 2ನೇ ಮಗ. ಅವರು ಸಾಕಷ್ಟು ಹಿಟ್ ಫಿಲಿಮ್ಸ್ ಕೂಡ ಕೊಟ್ಟಿದ್ದಾರೆ. ಅವರು ಆಕ್ಟ್ ಕೂಡ ಮಾಡಿದ್ದಾರೆ, ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ ಅವರು. ಆಕ್ಟಿಂಗ್ ಅಲ್ಲಿ ನಂಜುಂಡಿ ಕಲ್ಯಾಣ ಅಂತ ಒಂದು ಮೂವಿ ಇದೆ, ನೀವು ನೋಡಿರ್ತೀರ. ಅನುಕೂಲಕ್ಕೆ ಒಬ್ಬ ಗಂಡ, ಈ ತರ ಸಾಕಷ್ಟು ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಅವ್ರ ಮೂವೀಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಉಪೇಂದ್ರ ಅವರು ಇವ್ರಿಗೆ ಕೂಡ ಡೈರೆಕ್ಟ್ ಮಾಡಿದ್ದಾರೆ, ಸ್ವಸ್ತಿಕ್ ಮೂವಿಯಲ್ಲಿ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಅಂಡ್ ಶಿವರಾಜ್ಕುಮಾರ್ ಹೋಮ್ ಕೂಡ ಉಪೇಂದ್ರ ಅವರೇ ಡೈರೆಕ್ಟ್ ಮಾಡಿದ್ದು. ಇದಾದ್ಮೇಲೆ ರಾಘವೇಂದ್ರ ಅವರು ಯಾವುದೇ ಮೂವೀಸ್ ಮಾಡಿಲ್ಲ, ಈಗ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಇದೆ. ಬಟ್ ಅವರಿಗೆ ಕೆಲವು ಹೆಲ್ತ್ ಪ್ರಾಬ್ಲಮ್ ಇದೆ, ಅದರಿಂದ ಅವರು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನ್ಯೂಸ್ ಕೂಡ ಆಯ್ತು. ಓಪ್ ಮತ್ತೆ ಬರ್ತಾರೆ ಅಂತ ಅನ್ಸುತ್ತೆ. ಆಗ ಒಂದು ರಾಜ್ಕುಮಾರ್ ಅವ್ರಿಗೂ ಕೂಡ 2 ಗಂಡು ಮಕ್ಕಳಿದ್ದಾರೆ. ಮೊದಲನೇ ಅವರು ವಿನಯ್ ರಾಜ್ಕುಮಾರ್ ಅವರು, ಫಸ್ಟ್ ಮೂವಿ ಅವ್ರು ಕೂಡ ಆಗಲೇ ಲಾಂಚ್ ಆಗಿದ್ದಾರೆ ಇಂಡಸ್ಟ್ರಿಗೆ. ಫಸ್ಟ್ ಮೂವಿ ಸಿದ್ಧಾರ್ಥ ಅಂತ ಬಂತು. ಅದಾದ್ಮೇಲೆ ಗಂಡ ಆಂಟೋನಿ ಈ ತರ. ಈಗ ರೀಸೆಂಟ್ ಆಗಿ ಅನಂತ್ ವರ್ಸಸ್ ನುಸ್ರತ್ ಅಂತ ರಿಲೀಸ್ ಆಗಿದೆ ಆಗ್ಲೇ, ಮತ್ತು ಗ್ರಾಮಾಯಣ ಅಂತ ಮುಂದೆ ಬರುವಂತ ಮೂವಿ. ನೆಕ್ಸ್ಟ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಮೋರ್ ದನ್ 25 ಮೂವೀಸ್ ಅಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ ಹೀರೋ ಆಗಿ. ಲೀಡ್ ರೋಲ್ಸ್ ಅಲ್ಲಿ ಮೋರ್ ದನ್ 25 ಮೂವೀಸು. ಅವರು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಚಿಕ್ಕ ಹುಡುಗರಿಂದ. ಸಾಕಷ್ಟು ಮೂವಿ ಭಕ್ತಪ್ಪಗಳಾದ 2 ಈ ತರ ಸಾಕಷ್ಟು ಮೂವೀಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರ ಲೀಡ್ ರೋಲಿಗೆ ಬಂದಾಗ 25+ ನಾನು ಅವಾಗಲೇ ಹೇಳಿದಂಗೆ 25+ ಮೂವೀಸ್ ಲೀಡ್ ರೋಲ್ ಅಲ್ಲಿ ಮಾಡಿದ್ದಾರೆ. ಈಗ ಅವ್ರ ಅಪ್ಕಮಿಂಗ್ ಮೂವಿ ಬಂದ್ಬಿಟ್ಟು ನಟ ಸಾರ್ವಭೌಮ, ಹೋಪ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಫೆಬ್ರವರಿ ರಿಲೀಸ್ ಅಂತ ಒಂದು ನ್ಯೂಸ್ ಇದೆ, ಕನ್ಫರ್ಮೇಶನ್ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳನ್ನ ಚಿಕ್ಕ ಚಿಕ್ಕವರು ಯಾರು ಇಂಡಸ್ಟ್ರಿಗೆ ಕಾಲಿಟ್ಟಿಲ್ಲ ಅಥವಾ ಇನ್ನು ಅವ್ರದ್ದು ಯಾವ ಕಾಂಟ್ರಿಬ್ಯೂಷನ್ ಇಲ್ಲ. ರಾಜ್ಕುಮಾರ್ ಅವ್ರಿಗೆ 2 ಹೆಣ್ಮಕ್ಳು, ಅದರಲ್ಲಿ ಪೂರ್ಣಿಮಾ ಅಂತ ಒಬ್ಬ ಇದ್ದಾರೆ. ಪೂರ್ಣಿಮಾ ಅವರ
ಯಜಮಾನರು ರಾಮ್ಕುಮಾರ್. ರಾಮ್ಕುಮಾರ್ ಅವರು ನೀವು ಕೇಳಿರ್ತೀಗ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅಂತ, ಇಲ್ಲಾಂದ್ರೆ ಒಂದೇ ಉಸಿದಂತೆ ನಾನು ನೀನು ಈ ಸಾಂಗ್ ಬರುತ್ತಲ್ಲ, ಅವರೇ ನಮ್ಮ ರಾಮ್ಕುಮಾರ್ ಅವರು. ಸಾಕಷ್ಟು ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ, ಈಗ ಅಷ್ಟು ಮೂವೀಸ್ ಅಲ್ಲಿ ಆಕ್ಟ್ ಮಾಡ್ತಾ ಇಲ್ಲ, ಅವ್ರ ಮಕ್ಕಳು ಮೂವೀಸಿಗೆ ಬರ್ತಾ ಇದ್ದಾರೆ. ಧೀರನ್ ರಾಮ್ಕುಮಾರ್ ಅಂತ ಒಬ್ರು, ಹಾಗೂ ದಾನ್ಯ ಅದು ರಾಮ್ಕುಮಾರ್ ಮಗ ಮತ್ತು ಮಕ್ಕಳು ಇಬ್ರು ಇಂಡಸ್ಟ್ರಿಗೆ ಬರೋ ಚಾನ್ಸಸ್ ಇದೆ. ಆ್ಯಂಡ್ ದಾನ್ಯ ಅವ್ರು ಏನಾದರೂ ಬಂದರೆ ರಾಜ್ಕುಮಾರ್ ಅವರ ಫಸ್ಟ್ ಹೀರೋಯಿನ್, ರಾಜ್ಕುಮಾರ್ ಫ್ಯಾಮಿಲಿಯಿಂದ ಫಸ್ಟ್ ಹೀರೋಯಿನ್ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ರಾಮ್ಕುಮಾರ್ ಅವರ ತಂದೆ ಕೂಡ ಇಂಡಸ್ಟ್ರಿಯಲ್ ಕಾಂಟ್ರಿಬ್ಯೂಷನ್ ಇದೆ, ಅವರ ಹೆಸರು ಶ್ರೀಂಗರ್ ನಾಗರ್ ನಾಗರಾಜ್ ಅಂತ, ಅವರು ಸಾಕಷ್ಟು ಮೂವೀಸ್ ಮಾಡಿದ್ದಾರೆ. ಎಸ್, ನಿಮಗೆಲ್ಲ ಒಂದು ಕಾಂಟ್ರವರ್ಸಿ ಬಗ್ಗೆ ಎಲ್ಲರಿಗೂ ಗೊತ್ತು, ರಾಜ್ಕುಮಾರ್ ಅವ್ರ ಫ್ಯಾಮಿಲಿ, ರಾಜ್ಕುಮಾರ್ ಎಸ್ಪೆಷಲಿ ರಾಜ್ಕುಮಾರ್ ಅವರಿಂದ ಒಂದು ದೊಡ್ಡ ಕಾಂಟ್ರವರ್ಸಿ, ಅದೊಂದೇ ರಾಜ್ಕುಮಾರ್ ಅವ್ರದ್ದು ತಪ್ಪು ಅಂತ ಎಲ್ಲ ಅನ್ಕೊಂತಾರೆ. ಬಟ್ ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಅದ್ರ ಬಗ್ಗೆ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಕೆಳಗಡೆ ಒಂದು ಲಿಂಕ್ ಇದೆ, ಆ ಲಿಂಕ್ ಓಪನ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ಲಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ದಯವಿಟ್ಟು, ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸೊ ದಯವಿಟ್ಟು ನೀವು ಆ ಲಿಂಕ್ ಓಪನ್ ಮಾಡಿ, ಆ ಲಿಂಕಲ್ಲಿ ಏನೇನಿದೆ ಅಂತೆಲ್ಲ ಓದಿ ಬೇರೆಯವ್ರಿಗೂ ಇದು ಬಗ್ಗೆ ತಿಳಿಸಿ. ಯಾಕಂದ್ರೆ ರಾಜ್ಕುಮಾರ್ ಅವರು ಇರೋ ಲೆವೆಲೇ ಬೇರೆ, ಅದು ಅವ್ರಿಗೆ ಈ ಕಾಂಟ್ರವರ್ಸಿ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ಅದು ನಿಜ ಅಲ್ಲ, ಸುಳ್ಳು ಅಂತ ಪ್ರೂವ್ ಆಗಿದೆ. ಅದು ಬಗ್ಗೆ ದಯವಿಟ್ಟು ಆ ಲಿಂಕಿಗೆ ಹೋಗ್ಬಿಟ್ಟು ದಯವಿಟ್ಟು ನೋಡಿ, ಮತ್ತೆ ಆ ಲಿಂಕ್ನ ತುಂಬಾ ಜನಕ್ಕೆ ಶೇರ್ ಮಾಡಿ. ಅಥವಾ ನೀವು ಇವಾಗ ನೀವೇ ಬೇರೆಯವ್ರಿಗೆ ಯಾರೋ ತಪ್ಪು ತಿಳ್ಕೊಂಡಿರ್ತಾರೆ ಅವ್ರಿಗೆಲ್ಲ ಸ್ಪ್ರೆಡ್ ಮಾಡಿ, ಹಾಗೂ ರಾಜ್ಕುಮಾರ್ ಅವರು ಏನು ಅಂತ ತೋರಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೂಡ ಮಾಡಿ.